ಇನ್ನು ಯೋಗೇಶ್ವರ್ ಪರ ರಮೇಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ ಸಾಹುಕಾರ್ ವಿರುದ್ಧ ಗಡುಗಿದ್ದಾರೆ ರೇಣುಕಾಚಾರ್ಯ ಅವರು ತಮ್ಮ ಸಚಿವ ಸ್ಥಾನ ಬಿಟ್ಕೊಡ್ಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಯೋಗೇಶ್ವರ್ ಪರ ರಮೇಶ್ ಜಾರಕಿಹೊಳಿ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ ಸಾಹುಕಾರ್ ವಿರುದ್ಧ ಈ ಸಂದರ್ಭದಲ್ಲಿ ರೇಣುಕಾಚಾರ್ಯ ಗಡುಗಿದ್ದಾರೆ ಅವರು ಬೇಕಾದ್ರೆ ತಮ್ಮ ಸಚಿವ ಸ್ಥಾನವನ್ನ ಬಿಟ್ಕೊಡ್ಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ ರೇಣುಕಾಚಾರ್ಯ ಯೋಗೇಶ್ವರ್ ಚುನಾವಣೆಯಲ್ಲಿ ಗೆದ್ದು ಬಂದಿಲ್ಲ ನಾವು ಹಲವು ಬಾರಿ ಜನರಿಂದ ಗೆದ್ದು ಶಾಸಕರಾಗಿದ್ದೇವೆ ಕೆಲ ಸಚಿವರು ಅವರಿಗೆ ಸಚಿವ ಸ್ಥಾನವನ್ನ ಕೊಡಿಸೋದಕ್ಕೆ ಲಾಭಿಯನ್ನ ಮಾಡ್ತಾ ಇದ್ದಾರೆ ಹಲವು ಜನ ನಾವು ಹಲವು ಬಾರಿ ಗೆದ್ದು ಬಂದಿದ್ದೀವಿ ಆದರೆ ಕೆಲವರು ಗೆಲ್ದೇ ಇರುವಂತವರಿಗೂ ಕೂಡ ಸಚಿವ ಸ್ಥಾನ ಕೊಡಿಸೋದಕ್ಕೆ ಲಾಭಿಯನ್ನ ಮಾಡ್ತಾ ಇದ್ದಾರೆ ಲಾಭಿ ಮಾಡ್ತಾ ಇರುವವರು ತಮ್ಮ ಸಚಿವ ಸ್ಥಾನವನ್ನ ಬಿಟ್ಕೊಡ್ಲಿ ಅಂತ ಜಾರಕಿಹೊಳಿ ಹೆಸರನ್ನ ಹೇಳದೆ ರೇಣುಕಾಚಾರ್ಯ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಸಾಹುಕಾರ್ ವಿರುದ್ಧ ರೇಣುಕಾಚಾರ್ಯ ಗುಡುಗಿದ್ದಾರೆ ಆಬಕ್ಕೆ ಜಾರ ಬೇಡ ಅಂತಿದ್ರು ಆದರೆ ಈಗ ನಾನು ಅವರ ಹೆಸರನ್ನು ಹೇಳಕ್ಕೆ ಇಚ್ಛೆ ಪಡಲ್ಲ ಹೇಳ್ತೀನಿ ಕೇಳಿ ಹೆಸರು ಹೇಳಿದ್ರೆ ದೊಡ್ಡವರಾಗ್ತಾರೆ ಪಕ್ಷ ಸಂಘಟನೆ ಸರ್ಕಾರಕ್ಕಿಂತ ಯಾರು ದೊಡ್ಡವರಲ್ಲ ಪದೇ ಪದೇ ಒಬ್ಬ ವ್ಯಕ್ತಿ ಹೆಸರನ್ನು ಇಚ್ಛೆ ಪಡಲ್ಲ ಮತ್ತೆ ಮುಂದಿನ 2023 ಚುನಾವಣೆ ಇದೆ ಸ್ಪರ್ಧೆ ಮಾಡಲಿ ಗೆದ್ದು ಬರಲಿ ಸಚಿವರಾಗಲಿ ಯಾರು ಬೇಡ ಅಂತಾರೆ ಯಾರು ಸಚಿವ ಸ್ಥಾನ ಕೊಡಿಸಬೇಕು ಅಂತ ಹೇಳಿ ಅವ ನಮಗೆ ಮೊದಲನೇ ಗುರಿ ಅಂತ ಹೇಳ್ತಾ ಇದ್ದಾರೆ ಕೆಲವರು ಎಲ್ಲರೂ ಅಲ್ಲ ಅವರು ಅವರ ಸಚಿವ ಸ್ಥಾನವನ್ನ ತ್ಯಾಗ ಮಾಡಿ ಅವರು ಬಿಟ್ಕೊಳ್ಳಿ ಸಂತೋಷ ಪಡ್ತೀವಿ ನಾವು ಸೋತವರಿಗೆ ಸಚಿವ ಸ್ಥಾನ ಕೊಡಬಾರದು ಎಂಬ ರೇಣುಕಾಚಾರ್ಯ ಹೇಳಿಕೆಗೆ ಎಸ್ಟಿಎಸ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಸಿಎಂ ನಿರ್ಧಾರ ಮಾಡ್ತಾರೆ ಸೋತವರಿಗೆ ಸಚಿವ ಸ್ಥಾನ ಕೊಡಬಾರದು ಅನ್ನೋ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಎಸ್ಟಿ ಸೋಮಶೇಖರ್ ರಿಯಾಕ್ಟ್ ಮಾಡಿದ್ದಾರೆ ರೇಣುಕಾಚಾರ್ಯ ಹೇಳಿಕೆಗೆ ಸೋಮಶೇಖರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದನ್ನ ಸಿಎಂ ಅವರು ನಿರ್ಧಾರ ಮಾಡ್ತಾರೆ ಬೇರೆಯವರು ಅನಗತ್ಯವಾಗಿ ಮಾತನಾಡೋದು ಬೇಕಾಗಿಲ್ಲ ಅಂತ ಎಸ್ಟಿ ಸೋಮಶೇಖರ್ ಅವರು ಹೇಳಿದ್ದಾರೆ ಎಲ್ಲವೂ ಸಿಎಂ ಗೆ ಬಿಟ್ಟಂತ ವಿಚಾರ ಬೇರೆಯವರು ಅನಗತ್ಯವಾಗಿ ಮಾತನಾಡೋದು ಸರಿಯಲ್ಲ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಬಿಡಬೇಕು ಅನ್ನೋದನ್ನ ಸಿಎಂ ಅವರೇ ಫೈನಲೈಸ್ ಮಾಡ್ತಾರೆ ಅಂತ ರೇಣುಕಾಚಾರ್ಯ ಅವರಿಗೆ ಸೋಮಶೇಖರ್ ತಿರುಗೇಟನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಮುಖ್ಯಮಂತ್ರಿಗಳ ಪರಮಾಧಿಕಾರ ಆದ್ರಿಂದ ಅವರು ಯಾರಿಗೆ ಬೇಕಾದ್ರೂ ಮಾಡಬಹುದು ಯಾರಿಗೆ ಬೇಕಾದ್ರೂ ಬೇರೆಯವರು ಅನ್ನೆಸೆಸರಿ ಮಾತನಾಡತಕ್ಕಂತದ್ದಲ್ಲ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ ಮುಖ್ಯಮಂತ್ರಿಗಳು ಏನು ಫೈನಲ್ ಮಾಡ್ತಾರೆ ದಟ್ ಇಸ್ ಫೈನಲ್ ಮುಖ್ಯಮಂತ್ರಿಗಳಿಗೆ ಇದೆಲ್ಲ ಇರತಕ್ಕಂತ ಪವರ್ಸ್ ಇನ್ಯಾರಿಗೂ ಇಲ್ಲ ಬಿಜೆಪಿಯಲ್ಲಿ ವಲಸಿಗರು ಮೂಲ ಅನ್ನೋ ಪ್ರಶ್ನೆ ಇಲ್ಲ ನಾವೆಲ್ಲರೂ ಕೂಡ ಬಿಜೆಪಿ ಪಕ್ಷಕ್ಕೆ ಸೇರಿದವರು ಅಂತ ಬಾಗಲಕೋಟೆಯಲ್ಲಿ ಎಂಟಿಬಿ ನಾಗರಾಜ್ ಹೇಳಿದ್ದಾರೆ ಏನು ರೇಣುಕಾಚಾರ್ಯ ಬಗ್ಗೆ ನಮಗೂ ಅಭಿಮಾನ ಇದೆ ಮಾತನಾಡುವಾಗ ಕೆಲವೊಮ್ಮೆ ಬಾಯಿ ತಪ್ಪಿರುತ್ತೆ ಅಷ್ಟೇ ನಮಗೇನು ಬೇಸರ ಇಲ್ಲ ಅಂತ ಎಂಟಿಬಿ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ಏನು ಸಂಪುಟ ವಿಸ್ತರಣೆ ವಿಳಂಬ ಆಗ್ತಾ ಇದೆ ಸಿಎಂ ಹೇಳಿದ ಮೇಲೆ ಕಾಯ್ತೀವಿ ಅಂತ ಹೇಳಿದ್ರು ಏನು ಈ ಬಗ್ಗೆ ಗದಗದಲ್ಲಿ ಮಾತನಾಡಿದ ಸಚಿವ ವಿಸಿ ಪಾಟೀಲ್ ಎಂಟಿಬಿ ನಾಗರಾಜ್ ಶಂಕರ್ ಮುನಿರತ್ನ ಪ್ರತಾಪ್ ಗೌಡ ಅವರಿಗೂ ಸೂಕ್ತ ಸ್ಥಾನಮಾನ ಸಿಗಬೇಕು ಯಡಿಯೂರಪ್ಪನವರು ಏನು ಮಾತು ಕೊಟ್ಟಿದ್ರು ಆ ಪ್ರಕಾರ ನಡೆದುಕೊಳ್ತಾರೆ ಅಂತ ಹೇಳಿದ್ದಾರೆ ಯಡಿಯೂರಪ್ಪನವರು ಬದಲಾವಣೆ ಮಾಡಬೇಕು ಅನ್ನೋ ಚರ್ಚೆ ಎಲ್ಲಿ ನಡೆದಿಲ್ಲ ಯಡಿಯೂರಪ್ಪನವರು ಈಗ ಮುಖ್ಯಮಂತ್ರಿ ಮುಂದಿನ 2.5 ವರ್ಷಗಳು ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಈಗ ಎಂಟಿಬಿ ಅವರು ಇದ್ದಾರೆ ಶಂಕರ್ ಅವರು ಇದ್ದಾರೆ ಮುನಿರತ್ನ ಅವರು ಇದ್ದಾರೆ ಪ್ರತಾಪ್ ಗೌಡ ಇದ್ದಾರೆ ಯಡಿಯೂರಪ್ಪನವರು ಇಲ್ಲಿವರೆಗೂ ಏನು ಮಾತು ಕೊಟ್ಟಿದ್ರು ಅದರಂತೆ ನಡ್ಕೊಂಡು ಬಂದಿದ್ದಾರೆ ಈಗ ಎಂಎಲ್ಸಿಗಳನ್ನಾಗಿ ಮಾಡಿದ್ದಾರೆ ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೊಡ್ತಾರೆ ಅನ್ನೋದು ಭರವಸೆ ಆಗಬೇಕು ಅಂತ ಯಾಕಂದ್ರೆ ಅವರು ಮಂತ್ರಿಯಾಗಿ ಬಿಟ್ಟು ಬಂದಂಥವ್ರು